ಇಪ್ಪತ್ತಾರರಿಂದಲೇ ಪಿ ಸೆವೆಂಟಿ ಒನ್ ಅಪ್ಲೈ ಆಗಿದೆ ಕೇಸ್ನಲ್ಲಿ. ನೋಡಿ ಮರಾಠವಾಡ ಹತ್ತೊಂಬತ್ತು 62ರಲ್ಲಿ 13ನೇ ತಿದ್ದುಪಡಿಯನ್ನು ಸಂವಿಧಾನಕ್ಕೆ ಮಾಡಲಾಗ್ತದೆ. ಆವಾಗ 371A ಅಂತೇಳಿ ನಾಗಾಲ್ಯಾಂಡ್ಗೆ ಒಂದು ವಿಶೇಷ ಸ್ಥಾನಮಾನ ಕೊಡ್ತಾರೆ. ಯಾಕೆ 371 ಸ್ಪಷ್ಟವಾಗಿ ಹೇಳುತ್ತದೆ, ಯಾವ ಒಂದು ಪ್ರದೇಶದಲ್ಲಿ ಒಂದೇ ರಾಜ್ಯ ಇರುವ ಅಲ್ಲಿ ಎರಡು ಪ್ರದೇಶ ಇರುತ್ತೆ, ಒಂದು ಬಹಳ ಅಭಿವೃದ್ಧಿ ಹೊಂದಿದ್ದು ಇನ್ನೊಂದು ಇಂದಿದ್ರೆ ಇದನ್ನು ಆ ಸ್ಟೇಜಿಗೆ ತರಲಿಕ್ಕೆ ವಿಶೇಷ ಸೌಲಭ್ಯಗಳನ್ನು ಒದಗಿಸಿದೆ ಅಂತ ಸಂವಿಧಾನ ಸ್ಪಷ್ಟವಾಗಿ. ಮೈಸೂರಲ್ಲಿ 1914 ಯೂನಿವರ್ಸಿಟಿ ಇತ್ತು, ರೈಲ್ವೆ ಇತ್ತು, ಕರೆಂಟ್ ಇತ್ತು, ಎಲ್ಲ ಇತ್ತು. ಆದರೆ ನಾವು ಮೈಸೂರು ಭಾಗವನ್ನು ಸೇರಿದಾಗ 1948 ಸೆಪ್ಟೆಂಬರ್ 17 ಸೇರಿದಾಗ ಸ್ವಾತಂತ್ರ್ಯ ಬಂದಿತ್ತು ನಮ್ಗೆ ಆವಾಗ 1948 ದೇಶ 47ಕ್ಕೆ ಸ್ವಾತಂತ್ರ್ಯ ಆಚರಿಸಿಕೊಂಡ್ರೆ ನಾವು 48ಕ್ಕೆ ಸೆಪ್ಟೆಂಬರ್ 17ಕ್ಕೆ ನಿಜಾಮನ ಇದರಿಂದ ನಾವು ಸ್ವಾತಂತ್ರ್ಯ ಸಿಕ್ಕಿದ್ದು. ಸೊ ಈ ಫೆಸಿಲಿಟಿಯನ್ನು ಆಗ ನಾಗಾಲ್ಯಾಂಡ್ ಮಾಡಿದ್ರು 1962ರಲ್ಲಿ. ನಂತರ ಮಣಿಪುರ್, ತ್ರಿಪುರ ಅದು ಈಗ ಹೇಳಿದ್ರು 371D 1973 ಆಂಧ್ರ ತೆಲಂಗಾಣ ತೆಲಂಗಾಣದ ಪ್ರದೇಶಗಳು. ಅಲ್ಲಿ ಏನಾಗ್ತಂದ್ರೆ 1956ರಲ್ಲಿ ಭಾಷಾವಾರು ಪ್ರಾಂತ ವಿಂಗಡಣೆಗಳಾಗ್ತವೆ, ಅಂದ್ರೆ ಆಯಾ ಭಾಷೆ ಅವರು ವಿಂಗಡಣೆ ಮಾಡ್ತಾರೆ. ಆವಾಗ ನಿಜಾಮನ ಆಳ್ವಿಕೆಯಲ್ಲಿರ್ತಕ್ಕಂಥ ಮರಾಠವಾಡ ಏನಿದೆ, ಔರಂಗಾಬಾದ್, ನಾಂದೇಡ್, ಬೀಡ್ ಎಲ್ಲ ಏನಿದೆ ಇತ್ಯಾದಿ ಜಿಲ್ಲೆಗಳು ಮಹಾರಾಷ್ಟ್ರಕ್ಕೆ ಹೋಗ್ತವೆ ಭಾಷೆ ಆಧಾರದ ಮೇಲೆ. ಗುಲ್ಬರ್ಗ್, ಬೀದರ್, ಗುಲ್ಬರ್ಗ ಮತ್ತು ರಾಯಚೂರು ಅಂದ್ರೆ ಮೂರೇ ಜಿಲ್ಲೆಗಳಿದ್ವು, ಅವು 56ರಲ್ಲಿ ಕರ್ನಾಟಕಕ್ಕೆ ಸೇರ್ತವೆ. ಮತ್ತು ಮೈಹೂಬ್ ನಗರ್ ಇನ್ನಿತರ ರಂಗಾರೆಡ್ಡಿ ಇವೆಲ್ಲ ಆಂಧ್ರ ಪ್ರದೇಶದ ಭಾಷೆ ಮಾತಾಡೋ ಜನ ಇದ್ರು ಅಂತೇಳಿ ಆಯಾ ಇದಕ್ಕೆ ಸೇರಿಸಿದ್ರು. ನೋಡಿ ಮರಾಠವಾಡಕ್ಕೆ 1952ರಲ್ಲಿ 371 ಬಂದಿದೆ, ಆದ್ರೆ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಬರಲ್ಲ. ಮುಂದೆ ತೆಲಂಗಾಣದವರು ಯಾವ ಎರಡು ಐತಿಹಾಸಿಕ ಕಾರಣಗಳಿಗೆ ಈ ಎರಡು ಪ್ರದೇಶಗಳಿಗೆ 371 ಕೊಟ್ಟಿಲ್ಲ ಅನ್ನೋದು ತುಂಬಾ ಬಹುಚರ್ಚಿತ ವಿಷಯ ಆಗ್ತದೆ. ಮುಂದೆ 73ರಲ್ಲಿ ಹೋರಾಟ ಮಾಡಿ ತೆಲಂಗಾಣಕ್ಕೆ ಅಪ್ಲೈ ಮಾಡಿದ್ವಿ. ಆವಾಗಲೂ ನಾವು ಸುಮ್ಮನೆ ಇದ್ವಿ, ಆವಾಗಲೂ ನಮಗೆ ಸಿಕ್ಕಿಲ್ಲ. ಯಾಕಂದ್ರೆ ಅದೇ ರಾಜ್ಯದಲ್ಲಿದ್ದು ಅದೇ ಸ್ಟೇಟಸ್ ನಲ್ಲಿದ್ದು ಅದೇ ಲೆವೆಲ್ ನಲ್ಲಿರೋ ನಮ್ದು ಅಪ್ಲೈ ಆಗಲಿಲ್ಲ. ಬರೀ ತೆಲಂಗಾಣ 73ರಲ್ಲಿ 371 ಡಿ ಅಂತ ಕೊಟ್ಟರೆ. ಸೊ ಆ ನಂತರ ಗೋವಾ ಇತ್ತು, ಸರಿ, ಮತ್ತೆ ಅಸ್ಸಾಂ, ಮೇಘಾಲಯ ಆದ್ಮೇಲೆ 2013 ಇದನ್ನೇ ಹೇಳಿದಂಗೆ ನಮ್ಮಲ್ಲೂ ಹಿಂದೆ ಹೋರಾಟ ಮಾಡಿದ್ರೆ ವಂಜನಾಥ್ ಪಾಟೀಲ್ರು ನೆನೆಸ್ಕೊಳ್ಬೇಕು ನಾವು. ಯಾರಿಗೂ ಪ್ರಜ್ಞೆ ಇರದ, ಯಾರಿಗೂ ಜಾಗೃತಿ ಇರದ ಸಮಯದಲ್ಲಿ ರಾಮಕೃಷ್ಣ ಹೆಗಡೆಯ ಕ್ಯಾಬಿನೆಟ್ನಲ್ಲಿ ಅವರು ಮಿನಿಸ್ಟರ್ ಆಗಿದ್ದಾರೆ. 371 ಜಾರಿ ಮಾಡಬೇಕಂತ ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಕೊಟ್ಟು ಸಾಕಷ್ಟು ಉಳಿದೆಲ್ಲ ಕ್ಷೇತ್ರಗಳಲ್ಲಿ ತಿರುಗಾಡಿ ಅಧ್ಯಯನ ಮಾಡಿಕೊಂಡು ಬರ್ತಾರೆ. ಬಂದಾಗ 1991ರಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಕಾಯ್ದೆ ಅಂತೇಳಿ ನಮ್ಮಲ್ಲೊಂದು ಆಕ್ಟ್ ಬರುತ್ತೆ. ಅಲ್ಲಿ ಬೋರ್ಡ್ ಅನ್ನು ಸ್ಥಾಪನೆ ಮಾಡಿ ಅಂತಿದ್ರು, ಆದರೆ ಒಂದು ಸಮರ್ಪಕ ಬೋರ್ಡ್ ನಮ್ಮಲ್ಲಿ ಆಗಲಿಲ್ಲ. ಮುಂದೆ ಈ ಕಾಲ ಹೇಳಿದ್ರು ನಂಜುಂಡಪ್ಪ ವರದಿ ಹೈಪವರ್ ಕಮಿಟಿಯಲ್ಲಿ 2000ರಲ್ಲಿ ಇಲ್ಲಿರೋ ಎಲ್ಲರೂ ಹೇಳ್ತೀನಿ ಇದು ನೆನಪಿಟ್ಕೊಂಡಿರ್ಬೇಕು ಅಂದು ಒಂದು ರಿಪೋರ್ಟ್ ಕೊಡ್ತದೆ. ಆವಾಗ 175 ತಾಲೂಕುಗಳಿತ್ತು ನಮ್ಮಲ್ಲಿ. ಆ ಕಮಿಟಿಯಲ್ಲಿ ಒಂದು ರಿಪೋರ್ಟ್ ಹೇಳ್ತಾರೆ, ಹಿಂದುಳಿದ, ಹೆಚ್ಚು ಹಿಂದುಳಿದ ಮತ್ತು ಅತ್ಯಂತ ಹೆಚ್ಚು ಹಿಂದುಳಿದ ಅಂತ. 35 ತಾಲೂಕುಗಳು ಹಿಂದುಳಿದಿರ್ತವೆ 114ರಲ್ಲಿ, 40 ತಾಲೂಕುಗಳು ಹೆಚ್ಚು ಹಿಂದುಳಿದಿದ್ವು, 39 ಅತಿ ಹೆಚ್ಚು ಹಿಂದುಳಿದ ತಾಲೂಕುಗಳಿದ್ದಾರೆ ಇಡೀ ರಾಜ್ಯದ ನಾ ಹೇಳೋದು 125 ತಾಲೂಕುಗಳಲ್ಲಿ. ಆದರೆ ಆ 39ರಲ್ಲಿ ಆವತ್ತು 21 ತಾಲೂಕುಗಳು ಬರೀ ಕಲ್ಯಾಣ ಕರ್ನಾಟಕದಲ್ಲೇ ಇದೆ. ಇದು ನಮ್ಮ ಬ್ಯಾಕ್ವರ್ಡ್ನೆಸ್ ಅಂತ ತೋರಿಸ್ತದೆ. ಇನ್ನು ಬಸ್ಗಳು ಅವಂತೂ ಅಲ್ಲಿ ಬಳಸಿ ಸಾಕಾಗಿರೋ ಬಸ್ಗಳು ನಮ್ಮಲ್ಲಿ ಇರ್ತಾ ಇದ್ವು. ರಸ್ತೆ ಸುಧಾರಣೆ ಇದೆಲ್ಲ ತುಂಬ ಮಂಜುಳಪ್ಪ ವರದಿಯಲ್ಲಿ ತುಂಬ ವ್ಯಾಪಕವಾಗಿ ಚರ್ಚೆ ಮಾಡಿದೆ. ಸೊ ಆ ನಂತರ ನಮಗೇನು ಎಚ್ ಕೆ ಆರ್ ಇದು ಬೋರ್ಡ್ ರೆಡಿ ಆಗ್ತದೆ. ಹೇಳಿದಂಗೆ 2013ರಿಂದ ಏನು ನಮಗೆ 371 ಜೆ ಆಯಿತು. ಏನೋ ಎಲ್ಲ ಪೂರ್ಣ 392 ಹಾಜರಿದ್ದ ಎಂ ಪಿಗಳು 20 ಯಾರು ಒಬ್ರು ಅಪೋಸ್ ಮಾಡಲ್ಲ ಪಾರ್ಲಿಮೆಂಟ್ನಲ್ಲಿ ಜಾರಿ ಆಗಿದೆ. ಆ ನಂತರ ಸಾಕಷ್ಟು ಬೆಳವಣಿಗೆಗಳು ಇಲ್ಲಾಗ್ತವೆ. ನಾನು ಹಿಂದೆ ಹೇಳ್ತಾ ಇದ್ದೆ ಅಂಬೇಡ್ಕರ್ ಹೇಳಿದಂಗೆ ದೇರ್ ಇಸ್ ನೋ ಗುಡ್ ಆರ್ ಬ್ಯಾಡ್ ಲಾ, ದ ಲಾ ಈಸ್ ಕಾಲ್ಡ್ ಗುಡ್ ಇಫ್ ದ
ಪೀಪಲ್ ಹೂ ಆರ್ ಯಾರದನ್ನ ಚಲಾವಣೆ ಮಾಡ್ತಾರೆ ಅವ್ರು ಚೆನ್ನಾಗಿದ್ರೆ ಅದು ಡೆಫಿನೆಟ್ಲಿ ಎಂತ ಕಾನೂನಿದ್ರು ಅದು ಒಳ್ಳೆ ಕಾನೂನೇ ಆಗುತ್ತೆ. ಯಾರು ಅದನ್ನ ಚಲಾವಣೆ ಮಾಡುವಾಗ ಜಾಗೃತಿ ಇರಲ್ಲ ಅವ್ರಿಗೆ ಎತ್ತಲ ಅಂತ ನಮ್ಮ ಸಜ್ಜ ಅನ್ನೋದು ಬಹುಶಃ ನಮ್ಮ ತಿಳಿಸಬೇಕು ಮಂದಿಗೆ ಅದು ಅನ್ವಯ. ಸೊ ಇಷ್ಟು ಈ ಹಿನ್ನೆಲೆ. ಅದಕ್ಕೆ ನಾವು ಯಾರನ್ನೂ ಒಂದು ಯಾವಾಗ್ಲೂ ಮಾತಾಡಬಾರ್ದು, ನಮ್ಗೇನೋ ಒಂದು ಮೀಸಲಾತಿಯಲ್ಲಿ ಕೊಡಲಾಗಿದೆ ಅನ್ನೋದೇ ಬೇಡ. ಒಂದು ಐತಿಹಾಸಿಕ ಕಾರಣಕ್ಕಾಗಿ ನಮ್ಮ ಬೇಡಿಕೆ ಇತ್ತು, ತುಂಬ ಲೇಟಾಗಿ ನಮಗೆ ತಿಳಿಸಬೇಕು ಅನಿಸಿದ್ವಿ. ಸೊ ಇದು ಎರಡನೇದು. ಇನ್ನು ಅನುಷ್ಠಾನ ಹೇಗಾಗಿದೆ, ಯಾಕೆ ಹೀಗೆ ನಾವು ಮತ್ತೆ ಹೋರಾಟ ಮಾಡಬೇಕಾಗಿದೆ, ಇದರ ಅನುಷ್ಠಾನ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿದ್ರೆ, 2022ಕ್ಕೆ ಆಡಿಟರ್ ಜನರಲ್ ಆಫ್ ಇಂಡಿಯಾ CAG ಒಂದು ರಿಪೋರ್ಟ್ ಕೊಡ್ತಾರೆ. ಇದರ ಮೇಲೆ 371J ಬೋರ್ಡ್ ಎಲ್ಲ ಕೆಲಸಗಳನ್ನು ಇಸ್ರೋ ಮತ್ತು ಇತರ ಸಂಸ್ಥೆಗಳ ಸಹಯೋಗದಲ್ಲಿ ಒಂದು ರಿಪೋರ್ಟ್ ಮಾಡಿದ್ದಾರೆ. ಬಹುಶಃ ಅತ್ಯಂತ ಗಾಬರಿ ಆಗುವ ರಿಪೋರ್ಟ್ ಏನಂದ್ರೆ, ನಾನು ಈಗ ತಾನೆ ಹೇಳಿದೆ 39 ಹಿಂದುಳಿದ ತಾಲೂಕಲ್ಲಿ 2000 21 ಹಿಂದುಳಿದಿದ್ದು, ಇವತ್ತು ಎಷ್ಟಿರ್ಬೇಕು ಅಂದ್ರೆ ರಾಜ್ಯದ 75 ತಾಲೂಕುಗಳನ್ನು ತಗೊಂಡಾಗ ಹೈದರಾಬಾದ್ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ 29 ತಾಲೂಕುಗಳು ಹಿಂದುಳಿದಿದ್ದು. 24 ವರ್ಷಗಳ ನಂತರ ಹಿಂದುಳಿದ ತಾಲೂಕುಗಳ ಸಂಖ್ಯೆ ಕಡಿಮೆ ಆಗ್ಬೇಕಾಗಿತ್ತು, ಆದ್ರೆ 21 ಹಿಂದುಳಿದ ತಾಲೂಕು ಅತಿ ಹಿಂದುಳಿದಿದ್ದು 29. ಸೊ ಇದು ಒಂದು ದೋಷ ಅಂಶ ಎಲ್ಲ ತೋರಿಸ್ತದೆ. ಇನ್ನು ಎರಡನೇದು, ಯಾಕೆ ನಾವು ಇದನ್ನು ಸಮರ್ಪಕವಾಗಿ ಬಳಸ್ಕೊಳ್ಳಿಕ್ ಆಗ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ. ಯಾಕೆ ಇದು ಜಾರಿಗೆ ಆಗ್ತಾ ಇಲ್ಲ, ತಪ್ಪೇ ಆಗಿದೆ ಅಂದ್ರೆ ನಾವು ಯಾವಾಗ್ಲೂ ಬೇರೆಯವ್ರ ಕಡೆ ಗಟ್ಟಿ ತೋರಿಸ್ತೀವಿ. ನಮ್ಮ ರಾಜಧಾನಿಗಳೇ ಅಂತೀವಿ, ನಮ್ಮಿಂದೇ ಆಯ್ಕೆ ಇದೆ, ನಾವೇನಿರ್ತೀವೋ ಅವ್ರು ನಮ್ಗೆ ಸಿಂಪಲ್ ಇದೆ. ಸೊ ಅವ್ರದಷ್ಟೇ ತಪ್ಪಾಗ್ಲಿಕ್ಕೆ ಸಾಧ್ಯವಿಲ್ಲ. ಈ 371J ಅನ್ನು ನಾವು ಯಾರು ಸಮಗ್ರವಾಗಿ ನೋಡ್ತಾ ಇಲ್ಲ, ಇದು ಪ್ರಾಬ್ಲಮ್ ಇದೆ. ನೀವು ಯಾವಾಗಾದ್ರೂ ನೋಡ್ರಿ, ನಾನು ಈ ತನಕ 10 100,000 ಕಾಲ್ಸ್ ಅಟೆಂಡ್ ಮಾಡಿದ್ದೀನಿ 371J. ಎಲ್ಲರೂ ತಮ್ಮ ಇಂಡಿವಿಜುವಲ್ ಬೇಡಿಕೆ ತಂದಿರ್ತಾರೋ, ಯಾರು ಸಮಗ್ರವಾಗಿ ನೋಡಲ್ಲ. ಈಗ ತಾನೇ ಇವತ್ತು ನಾನು ಪೊಲೀಸ್ ಸ್ಟೇಷನ್ ಒಬ್ಬ ಕಾನ್ಸ್ಟೇಬಲ್ ಬಂದ, ಅವ್ರದ್ದು ಈ ಪ್ರಮೋಷನ್ಸ್ ನಡೀತಾ ಇದೆ, ನಿನ್ನೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಮ್ಮ ಜೊತೆ ಏನು ಸೆಲೆಕ್ಷನ್ ಆಗಿದೆ ಅವ್ರಿಗೆ ಪ್ರಮೋಷನ್ ಆಗ್ತಿದೆ, ನಮ್ಗೆ ಆಗ್ತಿಲ್ಲ ಅಂತ. ಪ್ರತಿಯೊಬ್ಬರು ನಮ್ಮ ರಾಜಕಾರಣಿಗಳು ಹೋದಾಗ ರಸ್ತೆಗೆ ಏನು ದುಡ್ಡು ಬರ್ತದೆ, ಡೆವಲಪ್ಮೆಂಟ್ ಏನು ದುಡ್ಡು ಬರ್ತದೆ ಅಷ್ಟೇ ಯೋಚನೆ ಮಾಡ್ತೀವಿ. ಪಾಲಕರು ಹೋದಾಗ ನನ್ನ ಮಗನಿಗೆ ಸೀಟ್ ಸಿಗ್ತದೋ ಇಲ್ವೋ, ನೀಟ್ನಲ್ಲಿ ಸಿಇಟಿಯಲ್ಲಿ ಸರ್ಟಿಫಿಕೇಟ್ ಬಂತೋ ಇಲ್ಲೋ ಅಂತ ಯೋಚನೆ ಮಾಡ್ತೀವಿ. ನೌಕರರು ಹೋದಾಗ ನಮ್ಮ ಪ್ರಮೋಷನ್ಗೆ ಪ್ರಾಬ್ಲಮ್ ಆಗ್ತಿದೆ ಅನ್ನೋದು ಹೋಗ್ತಾ ಇದೆ. ಪ್ರತಿಯೊಬ್ಬರು ಇಂಡಿವಿಜುವಲ್ ಬೇಡಿಕೆಯನ್ನು ತಗೊಂಡು ಹೋಗೋದ್ರಿಂದ ಯಾರು ಇದನ್ನು ಸಮಗ್ರವಾಗಿ ಅರ್ಥೈಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನೋದು ನನ್ನ ಇದು. ಯಾಕೆ ನೀತಿ ಆಯೋಗ ಒಂದು 5 ಅಭಿವೃದ್ಧಿ ಸೂಚಕಗಳನ್ನು ನಮ್ಮ ಬೋರ್ಡ್ಗೆ ನೀಡಿದೆ. ಈ 5 ಕ್ಷೇತ್ರಗಳಲ್ಲಿ ನಿಮ್ಮ ಡೆವಲಪ್ಮೆಂಟ್ ಅಂತ 5ರಲ್ಲಿ ಮೊದಲನೇದಿರೋ ಆರೋಗ್ಯ ಮತ್ತು ಪೋಷಣೆ, ಎರಡನೇದು ಶಿಕ್ಷಣ, 3 ಕೃಷಿ ಮತ್ತು ಜಲಸಂಪನ್ಮೂಲ, 4 ಆರ್ಥಿಕ ಸೇರ್ಪಡೆ ಎಕನಾಮಿಕ್ ಇನ್ಕ್ಲೂಷನ್ ಅಂತ ಹೇಳ್ತೀವಿ, ಮತ್ತು ಮೂಲಸೌಕರ್ಯ ಅಭಿವೃದ್ಧಿ, 5 ಕೌಶಲ್ಯ ಅಭಿವೃದ್ಧಿ. ಇವು 5 ಮಾಡಿದರೆ ನೀವು ಇಷ್ಟು ವರ್ಷದಲ್ಲಿ ಮಿಲೇನಿಯಂ 2020 ನೀವು ಡೆವಲಪ್ ಆಗಬಹುದು ಅಂತ ಒಂದು 5 ಪಾಯಿಂಟ್ಸ್ಗಳನ್ನು ನಮ್ಮ ಮುಂದೆ ಇಟ್ಟಿದ್ದೀವಿ. ಅದಕ್ಕೆ ನಾವೇ ಮಾಡ್ತಕ್ಕಂಥ ಡಿಸೆಕ್ಷನ್ ಅಂತ ಇದೆ, ಅವನ್ನ ಇಂಡಿವಿಜುವಲ್ ಎಲ್ಲರೂ ಇಂಡಿವಿಜುವಲ್ ಆಗಿ ತಗೊಳ್ತಾ ಇರೋದ್ರಿಂದ ಇದು ಪ್ರಾಬ್ಲಮ್ ಆಗಿದೆ. ಎಲ್ಲ ಹಿರಿಯರಿಗೆ ಬಹುಶಃ ರಾಜ್ಯದಲ್ಲಿ ಆರೋಗ್ಯ ಅನ್ನೋ ವಿಷಯಕ್ಕೆ ಸಮಗ್ರವಾದ ಒಂದು ರಿಪೋರ್ಟ್ ಇದೆ. ನಾವು ಮುಂದಿನ ಹಂತದಲ್ಲಿ ಕಾಲೇಜ್ಗಳಿಗೆ ಅಲ್ಲಿ ಹೋದಾಗ ಒಂದು ನಾನೇ ಕನ್ನಡದಲ್ಲಿ ಒಂದು ಟ್ರಾನ್ಸ್ಲೇಷನ್ ಮಾಡಿರೋ ಒಂದು ರಿಪೋರ್ಟ್ ಇದೆ, ಅದು ಎಲ್ಲರಿಗೂ ಒಂದು ಅನಿಸ್ಬೇಕನ್ನೋ ಒಂದು ಆಶಯ ನಮ್ಮ ಸಂಘಟನೆಯದೆಲ್ಲ. ಆರೋಗ್ಯ ವಿಷಯದಲ್ಲಿ 2013 ಕಲ್ಯಾಣ ಕರ್ನಾಟಕ ಎಲ್ಲಿತ್ತು, 2021-22 ಅದಕ್ಕಿಂತ ಕೆಳ ಮಟ್ಟದಲ್ಲಿ ಇದೆ ಅನ್ನೋದು ಒಂದು ರಿಪೋರ್ಟ್. ಉದಾಹರಣೆಗೆ 10,000 ಜನಕ್ಕೆ ಎಷ್ಟು ಗೌರ್ಮೆಂಟ್ ಹಾಸ್ಪಿಟಲ್ ಬೆಡ್ಸ್ ಅವೈಲಬಿಲಿಟಿ ಅದನ್ನು ನೋಡ್ತಾರೆ. ಯಾಕಂದ್ರೆ ಈ ಡೆವಲಪ್ಮೆಂಟ್ ಅನ್ನೋದು ತುಂಬ ಚೇಂಜ್ ಆಗುತ್ತೆ. ಎಕನಾಮಿಕ್ಸ್ ಪ್ರೊಫೆಸರ್ಸ್ ಇದ್ದಾರೆ, ಐಬೋರ್ಡ್ ಸರ್ ಇದ್ದಾರೆ, ಕನ್ಸರ್ ಇದ್ದಾರೆ, ಬಹುಶಃ ಪಾವರ್ಟಿ ಸಹ ಸರಿ ಇರೋದಿಲ್ಲ. ಅವಾಗ ಪಾವರ್ಟಿ ಲೈನ್ ಪಾವರ್ಟಿಯನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ ಅನ್ನೋದಿಲ್ಲ, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ವಿಶ್ವಸಂಸ್ಥೆ ಸಹ ನಮ್ಗೆ ಇಷ್ಟೇ ಗೋಲ್ಸ್ ಹಿಂಗೆ ಮಾಡ್ಬೇಕು, ಪ್ರತಿಯೊಂದು ಮೊದಲಾಗಿಲ್ಲ, ಒಂದು ರೋಡ್ ಮಾಡ್ಬೇಕಾ ಅದಕ್ಕೆ ಈ ತರ ಪ್ರೈಮರಿ ಒಂದು ಪ್ಲಾನ್ ಬೇಕು, ಆಕ್ಷನ್ ಪ್ಲಾನ್, ಇಲ್ಲಾಂದ್ರೆ ನಾವು ಸ್ಯಾಂಕ್ಷನ್ ಮಾಡಲ್ಲ. ಮೊದಲಾಗಿದ್ರೆ ಒಂದು ಲೆಟರ್ ಸಹ ಒಂದು ಫಂಡ್ಸ್ ಅನ್ನು ಕೊಟ್ಟಿದ್ದೆ, ಆದ್ರೆ ನಮ್ಮ ಬೋರ್ಡ್ಗೆ ಸ್ಪೆಷಲ್ ಆಗಿ
ಬಹಳಷ್ಟು ಸೂಚ್ಯಾಂಕಗಳು ಇದ್ದಾವೆ. ಇಂಡೆಕ್ಸ್ಗಳು ತುಂಬಾ ವಿಭಿನ್ನ ವಿಭಿನ್ನ ಇಂಡೆಕ್ಸ್ ಗಳಿರೋದ್ರಿಂದ ಇದುವರೆಗೂ ನಾವು 38,104 ಕಾಮಗಾರಿಗಳಲ್ಲಿ ಸ್ಯಾಂಕ್ಷನ್ ಆಗಿದೆ ನಮ್ಮ ಬೋರ್ಡಿಂದ. ಅದರಲ್ಲಿ 908 ಕಾಮಗಾರಿಗಳು ರದ್ದು ಮಾಡಲಾಗಿದೆ ಅವೈಜ್ಞಾನಿಕ ಅಂತ. ಜಸ್ಟ್ ಯೋಚನೆ ಮಾಡಿ, 908 ಕಾಮಗಾರಿಗಳಿಗೆ ದುಡ್ಡು ಕೊಟ್ಟಿಲ್ಲ ಮತ್ತು ಅವುಗಳನ್ನು ರದ್ದು ಮಾಡಲಾಗ. ರೀಸನ್ ಏನಂದ್ರೆ, ನಮ್ಮಲ್ಲಿ ಎಲ್ಲಾ ಹಂತದಿಂದ ಬೇರೆ ಭಾಗದ ಅಧಿಕಾರಿಗಳು ಇರೋದ್ರಿಂದ ಅವರಿಗೆ ಹೈದರಾಬಾದ್ ಕರ್ನಾಟಕದ ಸೂಕ್ಷ್ಮತೆ ಮತ್ತು ಇಲ್ಲಿರುವ ಫೆಸಿಲಿಟೀಸ್ ಗಳ ಬಗ್ಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ. ಮತ್ತು ಕೆಲವು ಐಎಎಸ್ ಮತ್ತು ಈ ಎಸಿ ಕೇಡರ್ನವ್ರಿಗೆ ಏನಿರ್ತದೆ, ಸ್ವಲ್ಪ ಬಹಳಷ್ಟು ಅಹಮೆ ಇತ್ತು. ಸಣ್ಣ ಸಣ್ಣ ಕಾಮನ್ ಸೆನ್ಸ್ ಗಳನ್ನು ಅವ್ರು ಅರ್ಥ ಮಾಡ್ಕೊಳ್ಳೋದು. ಉದಾಹರಣೆಗೆ ಕೊಪ್ಪಳದ ಎಸಿ ಅವರು, ಒಬ್ಬ ಹುಡುಗನ ಆರ್ಮಿ ಕಾಲೇಜ್ನಲ್ಲಿ ಮೊನ್ನೆ ಒಂದು ಸೀಟ್ ಹಾಕ್ತಾರೆ ನಮ್ಮ 8% ರಿಸರ್ವೇಷನ್ ಅಲ್ಲಿ. ಇವನಿಗೆ ಅರ್ಜಿ ಹಾಕಿದ್ರೆ ಅಫ್ಕೋರ್ಸ್ ಅದು ನಮ್ಮ ಜನ ತಪ್ಪು, ಯಾಕೆ ನಾನು ಎಲ್ಲ ಪಾಲಕರಿಗೆ ಹೇಳ್ತಾ ಇರ್ತೀನಿ, ಬೈತಾ ಇರ್ತೀನಿ. 10ನೇ ತರಗತಿ ಮುಗಿದ ತಕ್ಷಣ ಮೊದಲು 370 ತಗೊಳ್ಳಿ ಮಕ್ಕಳು. ನಮ್ಮ ಎಲ್ಲ ಪಾಲಕರು ಏನ್ ಮಾಡ್ತಾರೆ ಅಂದ್ರೆ, ನೀಟ್ ಮತ್ತು ಸಿಇಟಿ ಕನ್ಫರ್ಮ್ ಮಾಡಿರ್ತಾರೆ, ಎಕ್ಸಾಮ್ ಬಂದ ಮೇಲೆ ಇಲ್ಲಿ ಅರ್ಜಿ ಹಾಕ್ತಾರೆ. ಏನೋ ಒಂದು ಸಮಸ್ಯೆ ಹೇಳಿದಾಗ ಅಲ್ಲಿ ಸಮಸ್ಯೆ ಆಗ್ತದೆ. ಹುಡುಗ ಈಗ ನಟರಾಜ್ ಅಂತ ಕೊಪ್ಪಳ ಜಿಲ್ಲೆ ಆರ್ಮಿ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ. ಪ್ರೈವೇಟ್ ಮಾಡ್ಬೇಕಂದ್ರೆ ಅಲ್ಲಿ ಮ್ಯಾನೇಜ್ಮೆಂಟ್ಗೆ 40-50 ಲಕ್ಷ ಕೊಡ್ಬೇಕು. ಸೀಟ್ ಸಿಕ್ಕಿದೆ, ಇಲ್ಲಿ ರಿಜೆಕ್ಟ್ ಮಾಡಿದ್ದಾರೆ. ರಿಜೆಕ್ಟ್ ರೀಸನ್ ಏನಂದ್ರೆ, ಬಹುಶಃ ಇಲ್ಲಿರೋ ಬಹಳ ಜನ ಕೊಟ್ಟಿರ್ತಾರೆ 2002 ಕೋಟರ ಐಡಿ ಅನ್ನು ಕೊಡ್ರಿ ಅನ್ನೋ ಒಂದು ಕೇಳಿದಾರ. ಅದು ಅಷ್ಟೇ ಪಾಯಿಂಟ್ ಮಾಡ್ತಾರೆ. ನಾನು ಬಹಳಷ್ಟು ಮೊನ್ನೆ ಅವ್ರು ವೈಯಕ್ತಿಕವಾಗಿ ಕರೆ ಮಾಡಿದಾಗ ಭೇಟಿಯಾದಾಗ ಮುಖ್ಯ ಒಯ್ದಿದ್ವಿ. ಕಾಮನ್ ಸೆನ್ಸ್ ಇಲ್ಲ. ಏನ್ ಕಾಮನ್ ಸೆನ್ಸ್? ಕಾನ್ಸ್ಟಿಟ್ಯೂಷನ್ ಕ್ಲಿಯರ್ ಆಗಿದೆ. 371 ಅಲ್ಲಿ ಯಾರಿಗೆ ಸಿಗ್ಬೇಕು ಯಾರಿಗೆ ಸಿಗ್ಬಾರ್ದು ಅಂತ ನಮ್ಮತ್ರ ಅತ್ಯಂತ ಸ್ಪಷ್ಟವಾದ ಒಂದು ಚೆಕ್ ಲಿಸ್ಟ್ ಇದೆ. ಕಾನ್ಸ್ಟಿಟ್ಯೂಷನ್ ಇದ್ದು ನಾವು ಕಾಪಿ ಮಾಡಿದ್ವಿ, ನಮ್ಮ ಕಾನೂನಲ್ಲಿ ಇದ್ದು ತಪ್ಪು ಮಾಡಿದ್ವಿ. ಎಲ್ಲಾ ಜಿಲ್ಲಾಧಿಕಾರಿಗಳು ಎಲ್ಲಾ ಎಸಿಗಳಿಗೆ ಎಲ್ಲರೂ ಕಳಿಸ್ತಾರೆ. ಆದ್ರೆ ಇವ್ರು ತಮ್ಮದೇ ಒಂದು ಚೆಕ್ ಲಿಸ್ಟ್ ಮಾಡ್ಕೊಂಡಿರ್ತಾರೆ. ವಂಶಗಳಿಗೆ ಕೊಡಿ, 2002 ವೋಟರ್ ಐ ಡಿ. ವೋಟರ್ ಐ ಡಿ ಈಗ ಕಾನೂನಿನ ವೋಟರ್ ಐ ಡಿ ಬಾರ್, ಆಧಾರ್ ಕಾರ್ಡ್ ಬಾರ್, ಮತ್ತೇನು ಅದು ಅಯ್ಯಂತೂ ವೋಟರ್ ಐ ಡಿ. ದೌರ್ಭಾಗ್ಯ ಅಂದ್ರೆ ಇಂತಹ ಏನು ಅಧಿಕಾರಿಗಳನ್ನು ಇಟ್ಕೊಳ್ತಾ ಇದೆ ನಮ್ಮ ರಾಜಕಾರಣಿಗಳು. ನಾವು ಮಂತ್ರಿಗಳಿಗೆ ಅವ್ರು ಹೇಳದಿರುತ್ತೆ, ಯಾರು ನಮ್ಮ ಭಾಗದಲ್ಲಿ ಸಮಯದಿಂದ ನಮ್ಮ ಯುವ ಜನಾಂಗಕ್ಕೆ ಯಾರು ಸಪೋರ್ಟ್ ಮಾಡೋದು ಅಂತ ಯಾವ ಅಧಿಕಾರಿ ನಮ್ಮ ಭಾಗದಲ್ಲಿ ಇರೋದು ನಮ್ಗೆ ಬೇಕೇ ಆಗಿಲ್ಲ. ಬೇಡ, ಈ ಇಚ್ಛಾಶಕ್ತಿ ನಮ್ಮ ರಾಜಕಾರಣಿಗಳ ಹತ್ರ ಬರಬೇಕು. ಖಂಡಿತ ಕೆಲಸ ಆಗ್ತದೆ. ಒಬ್ಬ ವ್ಯಕ್ತಿ ಯಾರೋ ಒಬ್ಬರು ಕೂತ ಹೋರಾಟ ಮಾಡಿ ಈ 371 ತಗೊಳ್ಳೋದು ಎಲ್ಲರೂ ಮಾಡಲಿಕ್ಕೆ ಆಗಲ್ಲ. ಸೊ ಮೊದಲು ಈ ಕೆಲಸಕ್ಕೆ ಆಗ್ತಿಲ್ಲ. ಇಂಥವು ಸಾವಿರಾರು ಅಂಶಗಳು ಪ್ರತಿನಿತ್ಯ ಆಗ್ತಾ ಇದೆ. ಸೊ ನಮ್ಗೀಗ ಇಡೀ ರಾಜ್ಯದಲ್ಲಿ ನಾವು ಯಾವಾಗಲೂ ನೋಡಿದಾಗ ಏನು ನೋಡ್ತೀವಿ, ಯುವ ಜನಾಂಗ ವಿದ್ಯಾರ್ಥಿ ಸಂಘಟಕರಿಗೆ ಈ ರಾಜ್ಯದಲ್ಲಿ ಯಾಕೆ 371 ನಮ್ಗೆ ಏನೇನು ಪ್ರೊವಿಷನ್ ಕೊಟ್ಟಿದೆ ಅಂದ್ರೆ, 8% ಕಲ್ಯಾಣ ಕರ್ನಾಟಕದ ಹೊರಭಾಗದಲ್ಲಿ ರಿಸರ್ವೇಷನ್ ಕೊಡಬೇಕು. ಇದು ಕಾನೂನಲ್ಲಿದೆ. 100 ಸೀಟ್ ಇದ್ರೆ 8 ಸೀಟ್ಗಳನ್ನು ನಮ್ಗೆ ಮೀಸಲಿಡಬೇಕು. ಆದ್ರೆ ಅದನ್ನೇನು ಹೇಳಬೇಕು, ಕಾಣದ ಅದೃಶ್ಯ ಶತ್ರುಗಳು ನಮ್ಮ ವಿರುದ್ಧ ಬಹಳ ಹೋರಾಟ ಮಾಡ್ತಾರೆ. 2013 ನಮ್ಗೆ 371 ಬರ್ತದೆ. 13ಕ್ಕೆ ನಾವು ಜನವರಿ 1ಕ್ಕೆ ಸೆಲೆಬ್ರೇಷನ್ ಮಾಡಿದೀವಿ. 10th February ಕೆಎಲ್ಇ ಕಾಲೇಜ್ ಸ್ಟೇಟ್ ಆಗ್ತದೆ ಕೋರ್ಟ್. ಸುತ್ತೂರು ಮಠಕ್ಕೆ ಬಿಜೆಎಸ್ನ ಮಣಿಪಾಲ್ ಇನ್ಸ್ಟಿಟ್ಯೂಷನ್ 8% ವಿರುದ್ಧ ಸ್ಟೇಟ್ ಆಗ್ತದೆ. ಅದನ್ನ ನಮ್ಮ ಭಾಗದ ವಕೀಲರು ಸಹಕಾರದೊಂದಿಗೆ ಅದನ್ನು ವೆಕೇಟ್ ಮಾಡಿಸಲಾಗ್ತದೆ. 2014ಕ್ಕೆ ಒಂದು ದೊಡ್ಡ ಸಮಸ್ಯೆ ಬರ್ತದೆ. ಸೆಕ್ರೆಟರಿಯೇಟ್ ನಲ್ಲಿ ನಮ್ಮ ಭಾಗದ ನೌಕರರು ಬರೀ ಡಿ ಮತ್ತು ಸಿ ಗ್ರೇಡ್ ನಲ್ಲಿ ಇರ್ತಾರೆ. ಸಿ ಅಂಡ್ ಗ್ರೇಡ್ ಡಿ ಅಲ್ಲೂ ರಿಸರ್ವೇಷನ್ ಕೊಡ್ಬೇಕು. 1317 ಜನ ಇದ್ದಾರೆ, ಅದರಲ್ಲಿ 8% ಅಂದ್ರೆ ನಮ್ಮವರು ಬೇಕು. 80 ಜನ ಮಿನಿಮಮ್ ಅಲ್ಲಿ ಆಗ್ಬೇಕು. ಆದ್ರೆ ಒಬ್ಬರು ಅದನ್ನ ಅಪ್ಲೈ ಮಾಡಿದಾಗ ಇಡೀ ಸೆಕ್ರೆಟರಿಯೇಟ್ ನಲ್ಲಿ 20 ಜನ ನೌಕರರು ಕೋರ್ಟ್ಗೆ ಹೋಗ್ತಾರೆ. ನಮ್ಮ ಭಾಗದ ಪ್ರತಿಯೊಬ್ಬರು ಅದು ಅಡ್ವೊಕೇಟ್ಸ್ಗಳು ಮುಂದೊಂದಿನ ಅಡ್ವೊಕೇಟ್ಸ್ಗಳ ಜೊತೆ ಸೇರಿದಾಗ ಆ ಕಾಪಿಗಳನ್ನು ಇದು ಮಾಡ್ತೀವಿ. ಬಹುಶಃ ನಂಗನಿಸ್ತದೆ ನಾವೇನು ಇಂದಿರಾ ಗೋಸ್ವಾಮಿ ಮತ್ತಿತರ ಕಾಯಿಲೆ ಕೇಸ್ಗಳ ಜಡ್ಜ್ಮೆಂಟ್ ಕೋರ್ಟ್ ಆಗಿ ಕೊಡ್ತೀವೋ ಇದನ್ನು ಸಹ ನಮ್ಮ ವಿದ್ಯಾರ್ಥಿ ಸಂಘಟನೆಗಳು ಕೋರ್ಟ್ ಆಗಿ ಮಾಡ್ಕೋಬೇಕು. ಯಾಕಂದ್ರೆ 65 ಪೇಜ್ನ ರಿಪಿಟಿಷನ್ ಇದೆ, ಅನಂತರ ಇದು ಫಾರ್ವರ್ಡ್ ಮಾಡ್ತೀವಿ. ನೋಡಿ, ಈ ದೇಶದ ಎಲ್ಲ 371 ಇಲ್ಲಿರುವ ಎಲ್ಲೆಲ್ಲಿ ಸಣ್ಣ ಸಣ್ಣ ಕೇಸ್ಗಳಾಗಿದ್ದಾವೆ ಅವನ್ನೆಲ್ಲ ಅವರಲ್ಲಿ ಕೋರ್ಟ್ ಮಾಡಿದ್ದಾರೆ ಅಗೇನ್ಸ್ಟ್. ಅಂದ್ರೆ ನಮ್ಮ ವಿರೋಧಿಗಳು ಎಷ್ಟೊಂದು ಪವರ್ಫುಲ್ ಆಗಿ ಕೆಲಸ ಮಾಡ್ತಿದ್ದಾರೆ ನಾವು. ಆದ್ರೆ ಅದೃಷ್ಟವಶ ನಾವುಗೆ ಅವರು ಇವರೆಲ್ಲ ಅಡಿಟರ್ ಜನರಲ್ ಏನಿದ್ರು ಅವರೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರು. ಅದು 2014ಕ್ಕೆ ಜಡ್ಜ್ಮೆಂಟ್ ಬಂತು, ಆ ರೆಡ್ ಪಿಟಿಷನ್ ಸ್ಕ್ರಾಚ್ ಮಾಡಿದ್ವಿ ಸರ್.
ಆನಂತರ ಅವರು ಸಿಂಗಲ್ ಬೆಂಚ್ಗೆ ಮತ್ತೆ ಅಪೀಲ್ ಹೋಗ್ತಾರೆ. 2019 ಆಗಸ್ಟ್ 9 ಒಂದು ಅದ್ಭುತವಾದ ಜಡ್ಜ್ಮೆಂಟ್ ನಂಬರ್ ಅಲ್ಲಿ ಬಂತು. ಸೊ ಅದರಲ್ಲಿ ಹೇಳಿದ್ರು ತುಂಬಾ ಎಕ್ಸಲೆಂಟ್ ಜಡ್ಜ್ಮೆಂಟ್ ನಮ್ಮಲ್ಲಿ 9 ಬರ್ತದೆ. ಆ ಜಡ್ಜ್ಮೆಂಟ್ ಅಲ್ಲಿ ಇಲ್ಲ ರಿಸರ್ವೇಶನ್ ಸರಿಯಾಗಿದೆ ಅಂತ ಸಿಂಗಲ್ ಬೆಂಚ್ ಜಡ್ಜ್ಮೆಂಟ್ ಕೊಡ್ತದೆ. ಈ ಸಭೆಗೆ ಆಗಮಿಸಿರ್ತಕ್ಕಂಥ ಮಾಜಿ ಸಂಸದರು ಶಿವರಾಮೇಗೌಡ ಸರ್ಗೆ ಹಾಗೂ ಮಾಜಿ ಶಾಸಕರಾದ ಅರವಿಂದ ಮಾಧವಿಯವರಿಗೆ ಮತ್ತು ಇತರರಿಗೆ ಸ್ವಾಗತವನ್ನು ಕೋರುತ್ತೇನೆ. It shall be given on the basis of population. So now ಈ ಹೋರಾಟ ಮಾಡಬೇಕಾಗಿರದೆ ನಮ್ಗೆ ಅವ್ರು 8% ರಿಸರ್ವೇಶನ್ ಸಮಗ್ರವಾಗಿ ಅನುಷ್ಠಾನ ಆಗ್ತಾ ಇಲ್ಲ, ಅದು ತುಂಬಾ ಕಡಿಮೆ ನ್ಯಾಯಯುತವಾಗಿ ನಾವು ಕೇಳಿದ್ವಿ. ಆ ರಿಪೋರ್ಟ್ ನ ಆಧಾರದ ಮೇಲೆ ನಾವೇನು ಕೇಳಿದ್ವಿ ಅಂದ್ರೆ ಹಾಗಾದ್ರೆ ನಮ್ಮ ಪಾಪ್ಯುಲೇಷನ್ 1,23,023 lakhs ಇದೆ, 21.7% ಆಫ್ ದ ಸ್ಟೇಟ್ ಪಾಪ್ಯುಲೇಷನ್. ಹಾಗಾದ್ರೆ ನಮ್ಗೆ 371 ಅಲ್ಲಿ ನಾನ್ ಕರ್ನಾಟಕ ನಾನ್ ಎಚ್ಕೆ ಅಲ್ಲಿ 20% ರಿಸರ್ವೇಶನ್ ಕೊಡಲೇಬೇಕು ಅಂತ ಇದು ನಮ್ಮ ಹೋರಾಟ. ಯಾಕೆ ನಾನು ಈ ಮಾತನ್ನ ಹೇಳ್ತಿದ್ರೆ ಬಹಳ ಜನಕ್ಕೆ ಹೊರಗಿಂದ ನಾನ್ ಎಚ್ಕೆ ಅದು ರಿಸರ್ವೇಶನ್ ಬಗ್ಗೆ ಬಹಳಷ್ಟು ನಮ್ಗೆ ಸೀರಿಯಸ್ನೆಸ್ ಇಲ್ಲ ನೋಡಿ. ಬೇಗ ಅಲ್ಲಿ ಕರ್ನಾಟಕದಲ್ಲಿ 214 ಮೆಡಿಕಲ್ ಕಾಲೇಜ್ಗಳಿವೆ, 38 ಗೌರ್ಮೆಂಟ್ ಓದಿದ್ವೆಲ್ಲ ಪ್ರೈವೇಟ್ ಕಾಲೇಜ್ಗಳು, 774 ಮತ್ತು 308 ಸೀಟ್ಗಳು, ಒಟ್ಟಾರೆ 8,000 ಸೀಟು. ಈಗ 300 ಸೀಟ್ ಮತ್ತು 3 ಕಾಲೇಜ್ಗಳಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಎಕ್ಸೆಸ್ 300 ಸೀಟ್ ಸಿಗ್ತಾವೆ, 313 ಸೀಟ್ಗಳು. ಎಲ್ಲರೇ ಯೋಚನೆ ಮಾಡಿ 10,000 ಸೀಟ್ ನಲ್ಲಿ 8% ಈಗಾಗಲೇ ಕೊಟ್ಟಿದ್ದು ನಮ್ಗೆ ಸರಿಯಾಗಿ ಸಿಕ್ಕರೆ ನಮ್ಗೆ 800 ಸೀಟ್ ಮೆಡಿಕಲ್ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ನಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ ಅಲ್ಲಿ ಸಿಗ್ಬೇಕು. ನಮ್ಗೆ ಎಷ್ಟಿದೋ 10-12 ಮೆಡಿಕಲ್ ಕಾಲೇಜ್ ಇದೆ, ಉಳಿದಿದ್ದೆಲ್ಲ 200 ಕಾಲೇಜ್ಗಳು ಹೊರಗಡೆ ಇದೆ, ಒಳ್ಳೊಳ್ಳೆ ಕಾಲೇಜ್ಗಳು ಅಲ್ಲಿ ಸೀಟ್ ಸಿಗ್ಬೇಕು. ನಾ ಯಾವಾಗಲೂ ಯೋಚನೆ ಮಾಡುವಾಗ ಈಗ 3 ಸ್ಕೂಲ್ ಸ್ಟೀಲ್ 3 ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಆಗಿದೆ, ಆ 3 ಮೆಡಿಕಲ್ ಕಾಲೇಜ್ ನಲ್ಲಿ 330 ಸೀಟ್ಗಳು ಎಕ್ಸೆಸ್ ಸಿಗ್ತವೆ ಅಂದ ತಕ್ಷಣ 8,324 ನಮ್ಮ ಹುಡುಗರು ಅಲ್ಲಿ ಓದ್ಬೇಕು, ಅದು ನಮ್ಮ ಆಶಯ ಆಗ್ಬೇಕಾಗ. ಸೊ ಹಾಗೆ 1,32,009 ಎಂಜಿನಿಯರಿಂಗ್ ಸೀಟ್ಸ್ ಈ ವರ್ಷದಲ್ಲಿ 2024. ಯಾಕಂದ್ರೆ ನಮ್ಮಲ್ಲಿ 611 ಮೆಡಿಕಲ್ ಮತ್ತು ಅಲೈಡ್ ಕಾಲೇಜ್ಗಳು ರಾಜ್ಯದಲ್ಲಿವೆ. ಸೊ 1,32,000 ಇದರಲ್ಲಿ ನಮ್ಗೆ ಸುಮಾರು 10,000 ಎಂಜಿನಿಯರಿಂಗ್ ಸೀಟ್ಸ್ ನಮ್ಮ ಭಾರತದ ವಿದ್ಯಾರ್ಥಿಗಳಿಗೆ ಸಿಗ್ಬೇಕಾಗಿತ್ತು. ಆದರೆ ಅದರ ಸಮರ್ಪಕ ಅನುಷ್ಠಾನ ಯಾಕೆ ಅಗತ್ಯ ಆಗಿದೆ ಅಂದ್ರೆ, ಸೊ ಆ ಸೀಟ್ಗಳೆಲ್ಲ ನಮ್ಮ ಹುಡುಗರಿಗೆ ಸರಿಯಾಗಿ ಸಿಗ್ತಾ ಇದೆ. ಅಲ್ಲಿ ಸಾಕಷ್ಟು ಕಾರಣ ಇದೆ. ಈ ಕಾರಣ ನಾನು ಹೇಳಿದಾಗೆ ಅಧಿಕಾರಿಗಳ ನಿರ್ಲಕ್ಷ್ಯ, ಸರಿಯಾಗಿ ಸಮರ್ಪಕವಾಗಿ ನಮ್ಮ ಮಕ್ಕಳಿಗೆ ದಾಖಲಾತಿಗಳು ಒದಗಿಸದೇ ಇರುವುದು, ಮತ್ತು ಮಾಹಿತಿಯ ಕೊರತೆ, ಮತ್ತು ಹೊರಗಿನವರ ಶೆಡ್ಯೂಲ್. ಸೊ ಇದು ನಾವು ಯಾಕೆ ಬೇಕಾಗಿದೆ ನಮಗೆ. ಇನ್ನು ಡೆವಲಪ್ಮೆಂಟ್ ವಿಷಯಕ್ಕೆ ನಾನು ಈಗಾಗಲೇ ಹೇಳಿದೆ, ಬಹುಶಃ ಇಲ್ಲಿ ಮಾಜಿ ಸಂಸದರು ಮತ್ತು ಶಾಸಕರಿದ್ದಾರೆ ನೋಡಿ, 338,000 ಕಾಮಗಾರಿಗಳು, ಅದರಲ್ಲಿ ಏನು ಅಂದ್ರೆ ಏನು ಚರ್ಚೆ ಮಾಡಿದೆ ಸಿಎಜಿಯಲ್ಲಿ 38,000 3,900 ಕಾಮಗಾರಿಗಳಿಗೆ ಯಾವುದೇ ದುಡ್ಡನ್ನು ಸ್ಯಾಂಕ್ಷನ್ ಮಾಡಬೇಡಿ ಅಂತ ಸಿಂಗಲ್ ಲೈನ್ ನಲ್ಲಿ ಬರೀತಾರೆ. ಸೊ ನಮ್ಮ ಪ್ರಶ್ನೆ ಇಷ್ಟೇ, ನಾವು ಹಿಂದೆ ಜಗನ್ನಾಥ್ ಸರ್ ಇದ್ದಾರೆ, ಹಿಂದೆ ನಾವು ಪ್ರೈವೇಟ್ ಸ್ಕೂಲ್ಗಳ ಏನಿದಾಗಲು ಇದು ಮಾಡ್ತಾ ಇದ್ದೀವಿ. ನಮ್ಮ ಜನದ ಒಂದು ದೌರ್ಭಾಗ್ಯ ಏನಂದ್ರೆ, ನಮ್ಮ ರಾಜಕಾರಣಿಗಳು ಮತ್ತು ನಮ್ಮ ಭಾಗದವರು ಈ IAS ಅಧಿಕಾರಿಗಳು ಮತ್ತು ವಿಧಾನಸೌಧದಲ್ಲಿ ಇದು ಮಾಡುವಾಗ ತುಂಬಾ ಕೈ ಪಡ್ಕೊಂಡು
ಅವ್ರು ಮಾತ್ರ ಬಾರ ಕೇಳ್ಬೇಕು. ಒಂದು ಚರ್ಚೆ ನಡೀತಾ ಇತ್ತು, ಯಾವ ಇಯರ್ನ ನಮ್ಮ ಭಾಗದ ಶಾಲೆಗಳಿಗೆ ಪ್ರೈವೇಟ್ ಶಾಲೆಗಳಿಗೆ ಯಾವ ಇಯರ್ನಿಂದ ನಾವು ಏಡ್ ಕೊಡಬೇಕು ಅಂತ ಒಂದು ಚರ್ಚೆ ನಡೀತಾ ಇತ್ತು ತಾಮಸ್ ಕಮಿಟಿ ಕರೆದಿದ್ದು. ಸೊ ನಾನು ವಿಶೇಷ ಆಹ್ವಾನಿತನಾಗಿ ಆ ಸಭೆಗೆ ಆಗಮಿಸಿದಾಗ ನಮ್ಮ ಜಿಲ್ಲೆಯ ಒಬ್ಬ ಶಾಲೆ ಇದ್ದವು, ಆ ಐಎಎಸ್ ಆಫೀಸರ್ ಬಂದು ಏನ್ ಹೇಳ್ತಾನೆ, ಶಾಲೆಗಳು ಮೊದಲು ಸೌಲಭ್ಯ ಕೊಂಡು ಇರಬೇಕು, ಇವರೇ ಹೇಳ್ತಾ ಹೇಳ್ತೀರಿ ಗ್ರೌಂಡ್ ಇಲ್ಲ ಅವು ಇಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಹಂಗಿದೆ ಹಿಂಗಿದೆ ಅಂತ. ನಮ್ಮ ಒಬ್ಬ ಅಧ್ಯಕ್ಷ ಬಂದ ಅಲ್ಲಿ ಮಾತಾಡ್ತಾನೆ, ಹೌದು ನಾವೆಲ್ಲ ಇಟ್ಕೊಂಡು ಹೇಳ್ಬೇಕು ಅಂತ. ನಾನು ಅಧ್ಯಕ್ಷ ಸಿಕ್ಕ ಅವ್ರು ಅಲ್ಲೇ ಹೇಳಿದ್ರೆ ಹೇಳ್ತೀನಿ ನೀವು ಕಡೆ ಬನ್ನಿ ಸರ್. ನಾನು ಕಾಮಸ್ ಅವ್ರಿಗೆ ಹೇಳಿದೆ, ಹೌದ್ರಿ ಬೆಂಗಳೂರಿನ ಎಷ್ಟು ಶಾಲೆಗಳು ಮಲ್ಲೇಶ್ವರಂನಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಕೆಳಗಿರೋ ಮೇಲೆ ಶಾಲೆ ಇದೆ ಎಷ್ಟಿಲ್ಲ, ನಾವು ಎಷ್ಟು ನೋಡಿದ್ವಿ ಅಲ್ಲೆಲ್ಲ ಹೇಳ್ಕೊಟ್ಟಿದ್ದಾರೆ. ನೀವು ಕಲ್ಯಾಣ ಕರ್ನಾಟಕ ಬಂದಾಗ ಯಾಕಿವೆಲ್ಲ ನಾರ್ಮ್ಸ್ ಅಂತ, ನಮ್ಗೆ ರಿಲ್ಯಾಕ್ಸೇಷನ್ ಬೇಕು ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಇದು ಮಾಡಿದ್ವಿ. ಸೊ ಅಂತಹ ಅಧಿಕಾರಿಗಳ ಅಗತ್ಯತೆ ಇಲ್ಲಿ ಬೇಕಾಗಿದೆ. ಸೊ ಇದು ಬಹಳಷ್ಟು ಮಹತ್ವದ ಅಂಶ ಆಗಿದೆ. ಅದಕ್ಕೆ ನಾವು ಇಷ್ಟೆಲ್ಲ ಅಂದ್ರೆ ಈ ಎಲ್ಲ ಅಂಶಗಳ ಜೊತೆಗೆ ಸಾಕಷ್ಟು ಡೆವಲಪ್ಮೆಂಟ್ಗೆ ಸಂಬಂಧಿಸಿದ ಎಷ್ಟೋ ಜನ ತುಂಬಾ ಬೇಜಾರಾಗಿದೆ. ಉದಾಹರಣೆಗೆ ರಿಸರ್ವೇಷನ್ಗೆ ಇದು ಪ್ರಮೋಷನ್ ಅಲ್ಲಿ ಎಲ್ಲರೂ ಕೇಳ್ತಾರೆ ಎಂಪ್ಲಾಯ್ಸ್, ಸರ್ ನೀವು 371 ಬರಬಾರ್ದಿತ್ತು ಬಿಡಿ ನಮ್ದಲ್ಲಿ ಶಾಪ ಆಗಿದೆ ಅಂತ. ಯಾಕೆಂದ್ರೆ 2003 ಬ್ಯಾಚ್ ನಮ್ದು ಸಿಪಿಐ ಬ್ಯಾಚ್, ನಾವು ಇನ್ನು ಸಿಪಿಐ ಇದೀವಿ, ಎಲ್ಲರೂ ಹೊರಗಡೆ ಡಿವೈಎಸ್ಪಿ ಆಗಿದ್ದಾರೆ, ಕಾನ್ಸ್ಟೇಬಲ್ಸ್ ಅಲ್ಲೇ ಇದ್ವಿ, ಎಲ್ಲರೂ ಎಎಸ್ಎ ಆಗಿದ್ದಾರೆ. ಯಾವುದೇ ಅಧಿಕಾರಿ ಪ್ರತಿನಿತ್ಯ, ಮೊನ್ನೆ ಸಿಂಧನೂರು ಸಭೆಯಲ್ಲಿ ಎಪಿಎಂಸಿಯ ಸೆಕ್ರೆಟರಿಗಳು ಬಂದರು ಅವ್ರಿಗೆ ಸಮಸ್ಯೆ ಇದ್ರು, ನಿನ್ನೆ ಕೊಪ್ಪಳದ್ದು ಕಾನ್ಸ್ಟೇಬಲ್ಸ್ ಬಂದರು ಅವ್ರಿಗೆ ಸಮಸ್ಯೆ ಇದೆ. ನಾವು ಒಂದೇ ಹೇಳಿದ್ವಿ, ಒಂದು ನಾವು ಹಿಂದೆ ಕರೆ ಕೊಟ್ಟಿದ್ವಿ, ನೀವು ಲೋಕಲ್ ಕೇಡ್ರ್ ಮತ್ತು ಸ್ಟೇಟ್ ಕೇಡ್ರ್ ಸೈನ್ ಮಾಡುವಾಗ ಎಸ್ಆರ್ನಲ್ಲಿ ನಾವು ಎಲ್ಲರೂ ಹೇಳಿದ್ವಿ ಸ್ಟೇಟ್ ಕೇಡ್ರ್ ಇದು ಮಾಡ್ಕೊಂಡಿದ್ದೀವಿ, ಈ ಲೋಕಲ್ ಕೇಡ್ರ್ ಮಾಡ್ಕೊಂಡಿದ್ದಾರೆ, ಇಲ್ಲಿ ದೊಡ್ಡ ಸಮಸ್ಯೆ ಏನಿದೆ ರಿಸರ್ವೇಷನ್ಗೆ ನಮ್ಮ ಜನಕ್ಕೆ ಸಮಸ್ಯೆ ಆಗಿದೆ. ಈಗ ಇದಕ್ಕೆ ಸೊಲ್ಯೂಷನ್ ಏನು? ಸೊ ನಾವು ಹೇಳೋದು ಬಹಳ ಸರಳ ಸೊಲ್ಯೂಷನ್ ಇದೆ. ಉದಾಹರಣೆಗೆ ಮೊನ್ನೆ ತಾನೇ ಅಸಿಸ್ಟೆಂಟ್ ಪ್ರೊಫೆಸರ್ಗಳ ಪೋಸ್ಟ್ಗಳನ್ನು 2022 ಆನ್ಲೈನ್ ಎಲ್ಲಿದೆ ಮಂಜುನಾಥ್ ನಮ್ಮ ಸ್ಟೂಡೆಂಟ್ 371 ಮೇಲೆ PhD ಮಾಡಿದ್ದಾರೆ PhD ಅವಾರ್ಡ್ ಆದರೆ ಸೊ ಎಲ್ಲರೂ ಗೈಡ್ ಮಾಡಿದ್ದಾರೆ ನಾವು ನಮ್ಮ ಜೊತೆಗೆ. ಸೊ ಇಸ್ ಗಾಟ್ ಇವ್ರದ್ದು 2022 ಒಂದು ಇದು ಏನು ಅಸಿಸ್ಟೆಂಟ್ ಪ್ರೊಫೆಸರ್ ಸೆಲೆಕ್ಷನ್ ಆಗ್ತದೆ. ಇದೊಂದು ಪಾಯಿಂಟ್ ಬಹುಶಃ ಎಲ್ಲ ರಿಸರ್ವೇಷನ್ ಬಗ್ಗೆ ಎಲ್ಲರಿಗೂ ಅರ್ಥ ಆಗ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ. 1,242 ಪೋಸ್ಟ್ಗಳನ್ನು ಕರೆದಿದ್ದೀನಿ. ಆ ಹಿಂದೆ ಸಾಕಷ್ಟು ಎಲ್ಲ ರಾಜಕೀಯ ಎಲ್ಲ ಸರ್ಕಾರದೊಂದಿಗೆ ಶ್ರೀರಾಮುಲು ಅವರು ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿ ಅಧ್ಯಕ್ಷರಿದ್ದಾಗ ಸಾಕಷ್ಟು ಬಾರಿ ಚರ್ಚೆ ಮಾಡಿದ ಮೇಲೆ ಒಂದು ಬೆಳಗಾವಿ ಅಧಿವೇಶನದಲ್ಲಿ 2021 December 31 ಒಂದು ನೋಟ್ ಆಗ್ತದೆ ಕ್ಯಾಬಿನೆಟ್ ಅಲ್ಲಿ ಒಂದು ಡಿಸಿಷನ್ ಆಗ್ತದೆ. ಏನಂತ ರಿಸರ್ವೇಷನ್ ಕನ್ಸಿಡರ್ ಮಾಡುವಾಗ ಕಾನ್ಸ್ಟಿಟ್ಯೂಷನಲ್ಲಿ ಏನ್ ಹೇಳಿದ್ದಾನೋ ಅದನ್ನೇ ಕನ್ಸಿಡರ್ ಮಾಡ್ರಿ ಅಂತ. ಕಾನ್ಸ್ಟಿಟ್ಯೂಷನಲ್ ಏನ್ ಹೇಳಿದೆ, ನಾನೊಬ್ಬ ಶೆಡ್ಯೂಲ್ಡ್ ಟ್ರೈಬ್ ST ಇದ್ದೀನಿ ಅಂದ್ರೆ ನಾನು ಯಾವುದೇ ಎಕ್ಸಾಮ್ ಬರೆದಾಗ ಮೊದಲು ನನ್ನನ್ನು ಜನರಲ್ ಅಲ್ಲಿ ಕನ್ಸಿಡರ್ ಮಾಡ್ಬೇಕು, ಮೆರಿಟ್ ಇದ್ರೆ ನನ್ನ ಜನರಲ್ ಕನ್ಸಿಡರ್ ಮಾಡ್ಬೇಕು. ನೋಡಿ ಎಲ್ಲ ಸ್ವಲ್ಪ ಇದು ಕಾಮನ್ ಬೇಸಿಕ್, ನನ್ನಲ್ಲಿ ಸೆಲೆಕ್ಷನ್ ಆಗಿಲ್ಲ ಅಂದ್ರೆ ಏನ್ ಮಾಡ್ತಾರೆ ST ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ನೋಡ್ತಾರೆ, ಸೆಲೆಕ್ಟ್ ಆದ್ರೆ ಓಕೆ. ನೋಡಿ ಇದು ಯಾವಾಗ್ಲೂ ನಾನು ಯಾವಾಗ್ಲೂ ಹೇಳ್ತಾ ಇದ್ದೀನಿ, ಮದರ್ ಆಫ್ ಇಂಡಿಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಪ್ರತಿಯೊಂದರಲ್ಲಿ ಎಷ್ಟು ಸೂಕ್ಷ್ಮತೆ ಇರ್ತದೆ ಅಂದ್ರೆ ನೋಡಿ 100 ಪೋಸ್ಟ್ ಎಲ್ಲಾದ್ರೂ ಕರೆದಿದ್ದಾರಪ್ಪ ಯಾವ್ದೋ ಪೋಸ್ಟ್ಗೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಶೆಡ್ಯೂಲ್ಡ್ ಟ್ರೈಬ್ಗಳಿಗೆ 3.5 ಇದೆ, ಅಂದ್ರೆ 4 ಸೀಟ್ಗಳು ಸಿಗ್ತವೆ, 16-18 ಸೀಟ್ಗಳು SC ಸಿಗ್ತವೆ, ಉಳಿದ ಬೇರೆ ಕ್ಯಾಟಗರಿ ಸಿಗ್ತವೆ. ನಾನೊಬ್ಬ SC ಇದೀನಿ ಅಂದ್ರೆ ಜೀವನ ಪರ್ಯಂತ 17 ಸೀಟ್ಗಳೇ ನನಗೆ ಫಿಕ್ಸ್ ಆಗ್ತವೆ ರಿಸರ್ವೇಷನ್ ಅಲ್ಲಿ ನಾಗಬಾರ್ದು. ಒಬ್ಬ ಮೆರಿಟ್ ಆಧಾರ ಇದ್ರೆ ಅವ್ರಿಗೆ ಅವ್ನು ಜನರಲ್ ಆಗ್ಲಿ ಈ ಸೀಟು ಅವನ ಸಮುದಾಯದ ಇನ್ನೊಬ್ಬರಿಗೆ ಸಿಗ್ಬೇಕು ಅನ್ನೋ ಆಶಯ ಇದ್ರಲ್ಲಿ. ಇದು ಫಂಡಮೆಂಟಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಎಲ್ಲಾದ್ರೂ ಈ ದೇಶದಲ್ಲಿ ಕಾನ್ಸ್ಟಿಟ್ಯೂಷನ್
ವಯಲೇಷನ್ ಆಗಿತ್ತು. ಆಡ ಅದುವೇ ಒಂದೇ ಒಂದು ಉದಾಹರಣೆ ಇದ್ರೆ ವಿದರ್ಭ ಕರ್ಚ್ನಲ್ಲೂ ಸಹ ಹೀಗಾಗಿಲ್ಲ ಬಹುಶಃ. ಒಂದೇ ಒಂದು ಉದಾಹರಣೆ ಅಂತಂದ್ರೆ ಕಲ್ಯಾಣ ಕರ್ನಾಟಕದಲ್ಲಾಗಿರ್ತದೆ. ಅದು ಸಹ 80 ವರ್ಷ ನಾವೆಲ್ಲರೂ ಮೌನವಾಗಿದ್ದು ಒಂದು ನಾಚಿಕೆಯ ಸಂಗತಿ. ಯಾಕೆ ನಮ್ಮ ಎಲ್ಲ ಹಿಂದಿನ ಪೋಸ್ಟ್ಗಳಲ್ಲಿ ಯಾಕೆ ಪ್ರತಿದಿನ ಕೆಲವು ಅಧಿಕಾರಿಗಳು ವಿಧಾನಸೌಧದಲ್ಲಿ ಇಷ್ಟೊಂದು ಸಪೋರ್ಟಿವ್ ಆಗಿದ್ದಾರೆ, ಅಲ್ಲಿ ಇನ್ನೂ ಆದೇಶ ಆಗಿರಲ್ಲ ನಮ್ಗೆ ಹಾಕಿರ್ತಾರೆ. ನಾವು ರಿಸರ್ವೇಷನ್ ಅದರಲ್ಲಿ ಕೊಟ್ಟಿದ್ದಾರೆ ಇಲ್ಲ ಅಂದಾಗ ಬಹುತೇಕ ಕೊಟ್ಟಿರಲ್ಲ. ಕೋರ್ಟ್ ಹೋದ್ರೆ ಕ್ಯಾನ್ಸಲ್ ಮಾಡಿಸ್ತಾರೆ, ಎಲ್ಲ ಸ್ಟೇ ತರ್ತಾರೆ, ಜನ ನಮಗೆ ಶಾಪ್ ಆಗ್ತಾರಲ್ಲ ಸರ್ ತೆಗೆಯೋದೇ 4 ವರ್ಷಕ್ಕೊಮ್ಮೆ ಇದೆಲ್ಲ. ಇದು ಯಾಕೆ ಪ್ರತಿ ಸರಿ ಅಪ್ಲೈ ಆಗಲ್ಲ ಅನ್ನೋದಕ್ಕೆ ಅವರು 22ನೇ ತಾರೀಕು ಕ್ಯಾಬಿನೆಟ್ ಕಮಿಟಿ ಒಂದು ಆದೇಶ ಹೊರಡಿಸ್ತಾರೆ. ಗೆಳೆಯರೇ 2021 ಡಿಸೆಂಬರ್ 31 ಕ್ಯಾಬಿನೆಟ್ ಆದೇಶ ಆಗಿದ್ದು 2ನೇ ತಾರೀಕು ಜನವರಿ 22ಕ್ಕೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಡ್ತಾರೆ. 1245 ಜನವರಿ ನಮ್ಮ ಭಾಗದ 10 ಹುಡುಗರು ಸ್ಟೇಟ್ ನಲ್ಲಿ ಮೆರಿಟ್ ನಲ್ಲಿ ಸ್ಟೇಟ್ ರ್ಯಾಂಕಿಂಗ್ ನಲ್ಲಿ ಇತ್ತು. ಆದ್ರೆ ಅವ್ರನ್ನ ಇಲ್ಲೇ ಎಚ್ಕೆ ಇದ್ರಲ್ಲೇ ಸೀಟ್ ನಲ್ಲೇ ಸೆಲೆಕ್ಷನ್ ಮಾಡಿದ್ರು. ಸೊ ನಾವು ಇಮಿಡಿಯೇಟ್ಲಿ ಕಾಲ್ ಮಾಡಿ ಅಲ್ಲಿ ಅಧಿಕಾರಿಗಳಿಗೆ ಮಾತಾಡಿದ್ರೆ ಕ್ಯಾಬಿನೆಟ್ ವೋಟ್ ನಮ್ಗೆ ತಲುಪಿಲ್ಲ ಅನ್ನೋ ಆನ್ಸರ್ ಕೊಡ್ತಾರೆ. ಇದು ನಮ್ಮ ವ್ಯವಸ್ಥೆ, ಕ್ಯಾಬಿನೆಟ್ ವೋಟ್ ತಲುಪಿಲ್ಲ, ಇನ್ನು ಸರ್ಕಾರಿ ಆದೇಶ ಆಗಿ ಬದಲಾಗಿಲ್ಲ. ಆದ್ರೆ ಅಲ್ಲಿನ ಸಚಿವರ ಕಾಳಜಿ ಅತಿ ತ್ವರಿತವಾಗಿ ಅದನ್ನ ಮಾತಾಡಿ ಅವರು ಸರಿಪಡಿಸಿದ್ರು. ಆ ಸರಿಪಡಿಸಿದಕ್ಕೆ 108 ಜನ ನಮ್ಮ ಭಾಗದ ಹೆಚ್ಚುವರಿ ವಿದ್ಯಾರ್ಥಿಗಳಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಸೀಟ್ ಸಿಗ್ತಾವ. 108 ಜನ ಇಲ್ಲ ಅಂದಿದ್ರೆ ಆ 108 ಜನ ವಂಚಿತರಾಗ್ತಿದ್ರು ಮತ್ತೆ ಯಾವತ್ತ ಅಂತ. ಪ್ರತಿ ಹೆಜ್ಜೆಯಲ್ಲಿ ಪ್ರತಿ ಸ್ಟೆಪ್ ನಲ್ಲಿ ಇಂತಹ ವೈಲೇಷನ್ಸ್ ಆಗ್ತಾ ಇದೆ. ಈಗ ಇದಕ್ಕೆ ಸೊಲ್ಯೂಷನ್ ಇಲ್ವಾ ಅಂದ್ರೆ ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಇದೆ. ಅದೇ ನಮ್ಮ 371 ಜೆ ಕಾನೂನು, ಯಾಕಂದ್ರೆ ಬೆಸ್ಟ್ ಇನ್ ಈ ತನಕ ಆಗಿರುವ ಎಲ್ಲ ಇದರಲ್ಲಿ ಬೆಸ್ಟ್ ಇದೆ. ಸೊ ಏನಾಗಬೇಕಾಗಿದೆ, ಒಂದು ಅನುಷ್ಠಾನ ಪ್ರಾಧಿಕಾರ ಇಲ್ಲಿ ಮಾಡಿ ಅನ್ನೋದು ನಮ್ಮ ಡಿಮಾಂಡ್ ಆಗ. ಏನೇನು ನೀವು ಯಾವುದೇ ಪಕ್ಷದವರಿರಲಿ, ನಿಮ್ಮಲ್ಲೇ ಪ್ರತಿ ಪಕ್ಷದಲ್ಲಿ 371 ಹೋರಾಟ ಮಾಡುವ ಅದ್ಭುತ ವ್ಯಕ್ತಿಗಳಿದ್ದಾರೆ, ನಿಮ್ಮ ಪಕ್ಷದವ್ರನ್ನೇ ಆ ಪ್ರಾಧಿಕಾರದಾಗಲ್ಲ, ಪ್ರತಿಯೊಂದು ಏನೇನು ಅನುಷ್ಠಾನ ಸರಿ ಆಗ್ತಾ ಇದೆ ಇಲ್ಲ ಅನ್ನೋದಕ್ಕೆ ಅವರು ನೋಡ್ಲಿ ಅನ್ನೋದು ಒಂದು ನಮ್ಮ ಬೇಡಿಕೆ ಆಗಿದೆ. ಎರಡನೇದು ನಮ್ಮ KAT ಸೆಲ್ ಅನ್ನು ನಮ್ಮ ಭಾಗದಲ್ಲಿ ಬರಬೇಕು. ಫಸ್ಟ್ 5 ರಾಯಚೂರು ಗುಲ್ಬರ್ಗದಲ್ಲಿ KAT ಸೆಲ್ ನಾವು ಪ್ರತಿಯೊಂದು ಅದು 371 ವೈಲೇಷನ್ ಸಂಬಂಧಿಸಿದಷ್ಟೇ ಆಗಿತ್ತು. ಎಲ್ಲದಕ್ಕೂ ನಾವು ಹೈಕೋರ್ಟ್ ಹೋಗಿ ಫೈಟ್ ಮಾಡುವಷ್ಟು ಇಂಥ ಸಾಕಷ್ಟು ಏನು ಬೇಡಿಕೆಗಳು ನಾವು ಮುಂದೆ ದಿನಗಳಲ್ಲಿ ಸರ್ಕಾರ ಮುಂದೆ ಇರಬೇಕಾ. ಇದು ಸಮರ್ಪಕ ಅನುಷ್ಠಾನ, ಇನ್ನೂ ಸಾಕಷ್ಟು ವಿಚಾರಗಳಿದ್ದಾವೆ, ತುಂಬಾ ತಿಳಿಯೋದು ಬೇಡ. ಈಗ ಯಾಕೆ ನಾವು ಹೋರಾಟದ ಹಂತಕ್ಕೆ ಬಂದಿದ್ದೀವಿ ಅಂತ, ಇವೆಲ್ಲವೂ ನಾನು ಹೇಳಿದೆ 53 ಕೇಸ್ ಗೆದ್ದೀವಿ. ವೈದಿಕ ನಾವು ಹತ್ತಿದ್ರೆ 57 ಕೇಸ್ ಇದು ಹೈಕೋರ್ಟ್ 371 ಜೈಲ್ ಸಂಬಂಧಿಸಿದೆ. ಸೊ ಆದ್ರೆ ಈಗೇನಾಗಿದೆ ಅಂದ್ರೆ ಯಾವಾಗಲೂ ಪೊಲಿಟಿಕ್ಸ್ ನಲ್ಲಿ ಯಾರು ಬಹಳಷ್ಟು ಈ ಮೀಸಲಾತಿ ಮತ್ತೊಂದರಿಗೆ ಸಂಬಂಧಿಸಿದಂತೆ ಕನೆಕ್ಟಿಂಗ್ ದ ಡಾಟ್ಸ್ ಅಂತ ಹೇಳ್ತಾರೆ. ಯಾರೋ ಒಂದು ಎಲ್ಲೋ ಸ್ಟೇಟ್ಮೆಂಟ್ ಕೊಟ್ಟಾಗ ಅದಕ್ಕೆ ಎಲ್ಲೋ ಲಿಂಕ್ ಇರ್ಬೇಕು, ಮುಂದೆ ಏನೋ ಆಗ್ತಿತ್ತು. ಯಾವುದೋ ರಿಸರ್ವೇಷನ್ ಬರಬೇಕು ಅಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಚರ್ಚೆ ಆಗ್ತಿತ್ತು, EWS ಆಗಿರ್ಬೋದು ಏನಾದ್ರೂ ಆಗಿತ್ತು, ಆ ನಂತರ ಬಂದು ಒಂದಿನ ಬರಲ್ಲ. ಈಗೇನಾಯ್ತು, ಸ್ವಲ್ಪ ದಿನಗಳಿಂದ ದೌರ್ಭಾಗ್ಯ ನಾಚಿಕೆ ಹೇಳ್ಕೊಳ್ಳಿಕ್ಕೆ 371 ಕ್ಯಾಬಿನೆಟ್ ಸಬ್ ಕಮಿಟಿಯ ಅಧ್ಯಕ್ಷರಾಗಿದ್ರು HK ಪಾಟೀಲ್ರು. ಅವರು ಗೌರ್ಮೆಂಟ್ ಒಂದು ಲೆಟರ್ ಬರೀತಾರೆ, ಈ ಮೀಸಲಾತಿ ತೆಗಿಬೇಕು, ಇದರಿಂದ ಉಳಿದ ಜಿಲ್ಲೆಗಳಿಗೆ ಅನ್ಯಾಯ ಆಗ್ತಾ ಇದೆ. ಅದೇ ಸಂದರ್ಭದ ಆಜುಬಾಜು ಇಂಡಿ ತಾಲೂಕನ್ನು ನಮ್ಮ ಭಾಗಕ್ಕೆ ಸೇರಿಸಬೇಕು ಅಂತೇಳಿ ಒಂದು ಬರೀ ನಮ್ಗೆ ಹೋರಾಟ ಅಷ್ಟೇ ಅಲ್ಲ, ಒಳಗಡೆ ಅಫಿಷಿಯಲ್ ಲೆವೆಲ್ನಲ್ಲಿ ಏನೇನು ಮಾಡ್ತಾರೆ ಅದು ಬಹಳ ಸ್ಟ್ರಾಂಗ್ ಆಗಿ ನಡೀತದೆ. ಮುದ್ದೇಬಿ ಹಾಳು ಸೇರಿಸ್ಬೇಕಂತೇಳಿ ಮತ್ತೊಬ್ರು ಒಂದು ಕಸರತ್ ಮಾಡಿಸ್ತಾರೆ, ಮೊಳಕಾಲ್ಮೂರು ಸೇರಿಸ್ರಿ ಅಂತ. ಕೋಣದ 11 ಜಿಲ್ಲೆಗಳು 11 ಹಳ್ಳಿಗಳು ನಮಗೆ ಸೇರ್ಪಡೆ ಆಗಲಿ ಅಂತ ನಡೀತದೆ. ಇದರ ಮುಂದುವರಿದ ಭಾಗವಾಗ ಮೊನ್ನೆ May 14 ದಾಸರಳ್ಳಿ ಅಂತ ಬೆಂಗಳೂರಿದೆ, ಉತ್ತರಳ್ಳಿಯಲ್ಲಿ ದಾಸರಳ್ಳಿಯಲ್ಲಿ ಒಂದು ಸಭೆ ನಡೀತದೆ. ಹಸಿರು ಪ್ರತಿಷ್ಠಾನ ಅಂತೇಳಿ ಒಂದು ಮೈಸೂರು ಬೆಂಗಳೂರಿನ ಒಂದು ಸಂಸ್ಥೆ ಅವರು ಒಂದು ಸಭೆ ನಡೆಸ್ತಾರೆ. ಆ ಸಭೆಯಲ್ಲಿ ಅವರು 14 ಮೀಟಿಂಗ್ ಮಾಡ್ತಾರೆ, 16 ರಾಜ್ಯಪಾಲ
ಎಮರಂಡಮ್ ಕೊಡ್ತಾರೆ, ಎಮರಂಡಮ್ ಕೊಡ್ತಾರೆ. ಆ ಮೆಮರಂಡಮ್ ನಲ್ಲಿ ಹೇಳ್ತಾರೆ ಅವರು ಈ 371 ಮೀಸಲಾತಿಯನ್ನು ರದ್ದು ಮಾಡಬೇಕು, ರದ್ದು ಮಾಡಬೇಕು ಅಂತೇಳಿ ಒಂದು ಇದು ಕೊಡ್ತಾರೆ. ನಾನೇನು ಅಂದಿನ ಮೊದಲ ಮೊದಲ 2016 ಸೆಪ್ಟೆಂಬರ್ 27 ಸರ್ಕಾರದ ಆದೇಶ, 2016 ಸೆಪ್ಟೆಂಬರ್ 27 ಆದೇಶ ಆಗಿತ್ತು. ಅವತ್ತು ಎಚ್ ಕೆ ಪಾಟೀಲ್ ಇದ್ರು ಮೊದಲನೇ ಸಬ್ ಕಮಿಟಿ, ಮೊದಲನೇ ಫಸ್ಟ್ ನಮ್ಗೆ ಅವ್ರು ಲೆಟರ್ ಕೊಟ್ರು ಅಂದ್ರೆ ಸಬ್ ಕಮಿಟಿ ಚೇರ್ಮನ್ ಆಗಿರೋ ಮತ್ತೆ ಅವ್ರು ನಮ್ಮ ಭಾಗದವ್ರು ಆಗಿದ್ದಿಲ್ಲ. ಅವತ್ತು ನಾವು ಇದನ್ನು ವಿರೋಧ ಮಾಡಿದ್ವಿ, ನಮ್ಮ ಭಾಗದವ್ರಿಗೆ ಕೊಡ್ರಿ ಅಂತ. ಆದ್ರೂ ಈ ಮುಂದುವರಿದ ಭಾಗ ಹಸಿರು ಪ್ರತಿಷ್ಠಾನ ಗವರ್ನರ್ಗೆ ಒಂದು ಮೆಮೊರಂಡಮ್ ಕೊಡ್ತಾರೆ, ಕೊಟ್ಟು ಮುಂದಿನ ದಿನಗಳಲ್ಲಿ ಫ್ರೀಡಮ್ ಪಾರ್ಕ್ ಅಲ್ಲಿ ಒಂದು ನಾವು ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ಮೆಮೊರಂಡಮ್ ಅಲ್ಲಿ 371 ತೆಗಿಬೇಕು, ಮೀಸಲಾತಿ ನಮ್ಗೆಲ್ಲ ರಾಜ್ಯದ ಉಳಿದ ಭಾಗದವ್ರಿಗೆ ಅನ್ಯಾಯ ಆಗ್ತಾ ಇದೆ. ಇದರಿಂದ ಏನಿದೆ ಅಂದ್ರೆ ಗೊತ್ತಿದೆ ಎಲ್ಲ, ಒಂದು ಮೆಡಿಕಲ್ ಸ್ಟ್ರೀಟ್ ಎಷ್ಟು ಕಾಸ್ಟ್ ಅಂತ ಗೊತ್ತಿರ್ತದೆ. 8% ಆ ಭಾಗವನ್ನು ನಮ್ಗೆ ಕೊಡ್ಬೇಕಂದಾಗ ಎಷ್ಟು ದುಡ್ಡು ಆಗ್ತದೆ ನೋಡಿ, ಎಷ್ಟೋ ಕೋಟಿ ಗಟ್ಟಲೆ ಈ ಬಾರಿ ಇದು ಅಧಿಕಾರಿಗಳಿದ್ದಾರೆ ತುಂಬಾ ಇದೆ. ಸೊ ನಾವು ಇಲ್ಲಿ ಹೇಳೋ ವಿಷಯ ಕನೆಕ್ಟಿಂಗ್ ದ ಡಾಟ್ಸ್, ಎಲ್ಲದನ್ನು ಕನೆಕ್ಟ್ ಮಾಡ್ಬೇಕಾಗಿದೆ. ನಾನು ಈಗ ತಾನೇ ಹೇಳಿದೆ 371 ಈಸ್ ನಾಟ್ ಅ ಪರ್ಮನೆಂಟ್ ಸ್ಟೇಟಸ್. ನಾನು ಹೇಳಿದ್ದೀನಿ ಅವಾಗಲೇ ಸಂವಿಧಾನದ 21ನೇ ಭಾಗ 369 392 ವಿಧಿಯಲ್ಲಿ ಬರ್ತಿದ್ದೀನಿ ಆರ್ಟಿಕಲ್ಸ್ ಅಲ್ಲಿ ಟೆಂಪರರಿ ಟ್ರಾನ್ಸಿಷನ್ ಮತ್ತು ಪ್ರೊವಿಷನಲ್ ಅಂತಿದೆ. ಸೊ ನಾವಿಲ್ಲಿ ಎರಡನೇ ಪಾಯಿಂಟ್ ಏನಂದ್ರೆ ಫೇಸ್ಗಳು ಯಾರು ಮಾತಾಡ್ತಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ನಾನು ಮಾತಾಡೋದಕ್ಕೂ, ಶಾಸಕರು ಮಾತಾಡೋದಕ್ಕೂ, ಮಾಜಿ ಎಂ ಪಿ ಅವರು ಮಾತಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಆ ಕಮಿಟಿಯಲ್ಲಿ ಜೆ ಕೆ ಕುಮಾರ್ ಅಂತ ಅಧ್ಯಕ್ಷ ಇದ್ದಾರೆ, ಚಿಂತಕರಾದ ಗೋವಿಂದ ರಾಜ್ ಇದ್ದಾರೆ, ಉತ್ತರಾಣಿದವರು ಸಂಶೋಧಕರು ಇದ್ದಾರೆ, ಇನ್ನೂ ಬಹಳ ಹೆಸರುಗಳಿದ್ದಾರೆ. ಇಂತಹ ಫೇಸ್ಗಳನ್ನು ಹೊರಗಡೆ ಬಂದು ಸಭೆ ಮಾಡಿ ಗವರ್ನರ್ಗೆ ಲೆಟರ್ ಕೊಟ್ಟಿದ್ದಾರೆ ಅದರಿಂದ ಸುಮ್ಮನೆ ಆಗಿರೋದು. ಇದರಿಂದ ಬಹಳಷ್ಟು ಏನೋ ಘಟನೆಗಳು ನಡೆದಿರ್ತವೆ ಎಂಬುದು ನಮ್ಮ ಊರು. ಒಂದು, ಎರಡು, 14ನೇ ತಾರೀಕು ಅವ್ರು ಲೆಟರ್ ಕೊಟ್ಟಿದ್ದಾರೆ, 19ನೇ ತಾರೀಕು ಸಂವಿಧಾನ ಉಳಿಸಿ ಅಂತ ಒಂದು ಕಾರ್ಯಕ್ರಮ ನಡೀತದೆ, ಅಲ್ಲಿ ನನ್ನನ್ನು ಉಪನ್ಯಾಸಕರಾಗಿ ಕರೆದಿದ್ರು. ಆ ಯಾರಲ್ಲಿ ಮೆಮೊರಂಡಮ್ ಕೊಟ್ಟಿದ್ರೋ, ಯಾರು ಸಭೆ ಮಾಡಿದ್ರೋ ಅಲ್ಲಿ ನನಗಿಂತ ಮುಂಚೆ ಭಾಷಣ ಮಾಡ್ತಾರೆ ಭಾರತದ ಸಂವಿಧಾನ ಉಳಿಸಿ ಅಂತ. ನಾನು ಮುಂದೆ ವೇದಿಕೆಯಲ್ಲಿ ಹೋದಾಗ ನಾನು ಹೇಳಿದ್ದಾವೆ ಎಂಥ ಬೊಂಬನ್ ನಮಗೆ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದು. ನೀವು ಇಲ್ಲೇ ಹೇಳ್ತೀರಿ ಸಂವಿಧಾನ ಉಳಿಸಿ ಅಂತ, ನಿನ್ನೆ ಹೇಳ್ತೀರಿ 371 ಕಸ್ಕೊಳ್ಳಿ, ನೀವು ಹೇಗೆ ಸಂವಿಧಾನ ಉಳಿಸ್ತೀರಿ ಅಂತ. ಖಂಡಿತ ನೀವು ಸಂವಿಧಾನ ವಿರೋಧಿಗಳಿದ್ದೀರಿ. ಸೊ ಈ ನಮ್ಮ ಭಾಗದಲ್ಲಿ ಆಗಬೇಕಾಗಿರೋದು ನಮ್ಮ ಬೇಡಿಕೆ ಆ ಹಸಿರು ಪ್ರತಿಷ್ಠಾನವನ್ನು ರದ್ದು ಮಾಡಬೇಕು. ಯಾಕೆ ಈಗೇನಾದ್ರೂ ನಾವು ಪ್ರಬಲವಾಗಿ ಧ್ವನಿ ಎತ್ತಿಲ್ಲ ಅಂದ್ರೆ ಮುಂದೆ ಈ ಧ್ವನಿಗಳು ಖಂಡಿತ ಹೆಚ್ಚಾಗ್ತವೆ. ಮತ್ತೆ ಆ ಭಾಗದ ಜನಕ್ಕೆ 371 ನಾನು ಈಗಾನೆ ಹೇಳಿದಲ್ಲ ಯಾಕೆ ಬಂದಿದೆ ಅನ್ನುವ ಪ್ರಶ್ನೆ ಇರೋಲ್ಲ. ಬರೀ ಮೀಸಲಾತಿಯ ನೆಗೆಟಿವ್ ಪಾಯಿಂಟ್ಸ್ ಹೇಳ್ತಾ ಇದ್ದೆ, ಅವಾಗೆ ಅದೊಂದು ಏನು ಒಪಿನಿಯನ್ ಕ್ರಿಯೇಟ್ ಆಗ್ತದೆ. ಸೊ ಅದಕ್ಕೆ ನಾವೀಗ ಬೀದರ್ನಿಂದ ಗುಲ್ಬರ್ಗ, ಯಾದಗಿರಿ ಮತ್ತು ರಾಯಚೂರಲ್ಲಿ ಈಗಾಗಲೇ ಪ್ರತಿಭಟನೆ ಮತ್ತು ಬಂದ್ ಕಾರ್ಕಿಯಲ್ಲಿ ಒಂದು ಯಶಸ್ವಿ ಬಂದ್ ಅನ್ನು ಮಾಡ್ತೀವಿ. ಸೊ ನಮ್ಮ ಊರಲ್ಲಿ ಯಾಕಂದ್ರೆ 371 ಬರ್ಬೇಕಂದ್ರೆ ಕೊಪ್ಪಳ ಜಿಲ್ಲೆ ಗಂಗಾವತಿ ಮತ್ತು ಕಾರಟಿ ವಿಭಾಗಿಸಿದ ತಾಲೂಕುಗಳ ಕಾಂಟ್ರಿಬ್ಯೂಷನ್ ಹೈಯೆಸ್ಟ್ ಇದೆ. ಎರಡು ಮೂರು ಕಾರಣಗಳಿವೆ. ಒಂದು, ನಮ್ಮ ಶಿವರಾಮೇಗೌಡರು ನಾವು ಯಾವಾಗಲೂ ನೆನೆಸ್ಕೊಳ್ತಾ ಇರ್ತೀವಿ. ಎಲ್ಲಿಗೂ ಆ ಒಂದು ಎಂ ಪಿ ಆಗಿದ್ದಾಗ ನಮ್ಮ ಹೋರಾಟದ ಸಮಯದಲ್ಲಿ ಬಹುತೇಕಾದ ಅವ್ರ ಮನೆ ಆಗಿದ್ದಿಲ್ಲ, ನಮ್ಮನೆ ಎಲ್ಲರೂ ಎಷ್ಟು ದಿನ ಇದೀವೋ, ಊಟ ಎಲ್ಲ ಅವರೇ ಹಾಕ್ಸಿದ್ದಾರೆ, ವೆಹಿಕಲ್ಸ್ ಪ್ರೊವೈಡ್ ಮಾಡಿದ್ದಾರೆ. ಯಾಕೆ ನಾವು ಯಾವಾಗಲೂ ನೆನೆಸ್ತಾ ಇದ್ದೇವೆ. ಎರಡನೇದು, ನಮ್ಮ ಸ್ಟಾರ್ಟ್ ಮಾಡಿರ್ತಕ್ಕಂಥ ಕೊಪ್ಪಳದಿಂದ ಬಸವ ಕಲ್ಯಾಣಕ್ಕೆ ಮಾಡಿರ್ತಕ್ಕಂಥ ಜಾಥಾ ರಾಯಚೂರು ದಾಟೋವರೆಗೂ ಆ ಜಾಥಾ ಅತ್ಯದ್ಭುತ ಅತ್ಯದ್ಭುತ. ಮೂರು, ಅಂದಿನ ಕಾಲದಲ್ಲೇ ನಾವು ಸುಮಾರು 10,000 ಜನ ಡೆಲ್ಲಿಯ ಜಂತರ್ ಮಂತರ್ನಲ್ಲಿ ಸೇರಿಸಿದ ಬೇಡಿಕೆ. ಅದರಲ್ಲಿ ನಮ್ಮ ಕನ್ನಡ ಸಂಘಟನೆಗಳು, ಗಂಗಾವತಿ ಕನ್ನಡ ಸಂಘಟನೆಗಳ ಪಾತ್ರ ಮತ್ತು ನಮ್ಮ ಮಾಧ್ಯಮಗಳು. ಸೊ ಮತ್ತು ಇಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆ, ಅದಕ್ಕೆ ನನ್ನ ವಿನಂತಿ ಎಲ್ಲ ಸಭೆಯ ಹಿರಿಯರಿಗೆ, ನಾವು ಸಮನ್ವಯ ಸಮಿತಿ ಮೂಲಕ ಮುಂದಿನ ದಿನಗಳಲ್ಲಿ ಈ 23-24 ತಾರೀಕು ಒಂದು ದಿನ ಎಲ್ಲ ಸಭೆ ಒಪ್ಪಿಗೆ ಕೊಟ್ಟರೆ ಆ ತಾರೀಕು ನಮ್ಮದು ಹೋರಾಟವನ್ನು ರೂಪಿಸಬೇಕು ಅಂತಿದ್ದೀವಿ. ನಾವೆಲ್ಲ ಹಿರಿಯರಿದ್ದೀವಿ, ಯಾವ ರೀತಿಯ ಹೋರಾಟ ಇರಬೇಕು ಅನ್ನೋದ್ರ ಜೊತೆಗೆ
ತಮ್ಮ ತಮ್ಮ ಪಾತ್ರ ಏನಿರ್ತದೆ ಅನ್ನೋದನ್ನ ತಿಳಿಸ್ಬೇಕು. ಖಂಡಿತ ನಮ್ಮ ಹಕ್ಕನ್ನು, ನಾನು ಮೊದಲೇ ಹೇಳಿದಂಗೆ 371 ಭಿಕ್ಷೆ ಅಲ್ಲ, ಅದು ನಮ್ಮ ಜನ್ಮ ಸಿದ್ಧ ಹಕ್ಕಾಗಿತ್ತು. ಸೊ ಅದನ್ನು ಉಳಿಸ್ಕೊಳ್ಳೋದು ಅಷ್ಟೇ ಅಗತ್ಯ ಆಗಿದೆ. ಯಾರನ್ನು ತುಂಬಾ ಬೇಜವಾಬ್ದಾರಿಯಿಂದ ಇಲ್ಲಿ ವರ್ತಿಸ್ಬೇಕಾಗಿಲ್ಲ. ಮತ್ತು ನಾನು ಆಗ್ಲೇ ಹೇಳಿದಂಗೆ ನಾವು ಯಾವತ್ತು ವೇದಿಕೆಗಳು ಸಿಕ್ಕಾಗ ನಮ್ಮ ರಾಜಕಾರಣಿಗಳಿಗೆ ಬೈಬಿಡ್ತೀವಿ 371 ಬಗ್ಗೆ. ನಾವೇನಾಗಿದ್ಯೋ ಅವ್ರು ಅದೇ ಆಗಿರ್ತಾರೆ, ನಾವೇ ಆಯ್ಕೆ ಮಾಡಿದ್ವಿ. ಸೊ ಸಾಕಷ್ಟು ಕೆಲಸಗಳು ಆಗ್ಬೇಕಾಗಿದೆ ಇಲ್ಲಿ. ಸೊ ಅದಕ್ಕೆ ಹಿರಿಯರೆಲ್ಲರೂ ತಾವು ಸಲಹೆಗಳನ್ನು ಕೊಡಿ ದಯವಿಟ್ಟು. ಸೊ ಇದನ್ನು ಯಶಸ್ವಿಯಾಗಿ ಮಾಡೋಣ. ಮತ್ತು ಇಷ್ಟೊಂದು ಜನ ಇವತ್ತು ಎಲ್ಲರೂ ಬಂದಿದ್ದು ತುಂಬಾ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಇಷ್ಟೊತ್ತು ಆಲಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆಗಳು.